ಹಾಯ್ ಹೆಲೋ ವೆಲ್ಕಮ್ ಟು ಕಿಚನ್ ವ್ಯಾಲೆಟ್ ಇವತ್ತು ಪೀಸ್ ಮಸಾಲ ಅಥವಾ ಪೀಸ್ ಗ್ರೇವಿ ಅಥವಾ ಮಟರ್ ಮಸಾಲ ಏನು ಬೇಕಾದ್ರೂ ಕರಿಬೋದು ಮಲ್ಟಿಪರ್ಪಸ್ ಗ್ರೇವಿ ಇದು ಸೊ ಈ ಗ್ರೇವಿನ ನಾವು ಜೀರಾ ರೈಸ್ ಮತ್ತು ಗೀ ರೈಸ್ ಮತ್ತು ಗಾರ್ಲಿಕ್ ರೈಸ್ ಹಾಗೆ ಕುಲ್ಚಾ ಪೂರಿ ಚಪಾತಿ ಕೂಡ ನೀವು ಈ ಗ್ರೇವಿನ ಉಪಯೋಗಿಸ್ಬೋದು ಮಲ್ಟಿಪರ್ಪಸ್ ಗ್ರೇವಿ ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಸ್ಪೈಸಿಯಾಗಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುವಂಥ ಒಂದು ಗ್ರೇವಿ ವೆರಿ ಈಸಿ ತುಂಬ ಈಸಿಯಾಗಿ ಈ ಗ್ರೇವಿನ ನಾವು ದಿಢೀರಂತ ಅಂತ ಮಾಡ್ಕೊಂಡ್ಬಿಡ್ಬೋದು ಫ್ರೆಶ್ ಆಗಿರುವಂತಹ ಬಟಾಣಿ ಇತ್ತು ಸೊ ನಾನು ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ಆ್ಯಂಡ್ ದೊಡ್ಡದಾಗಿರುವಂಥ ಒಂದು ಆನಿಯನ್ನ ರಫ್ ಆಗಿ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಫ್ರೈ ಮಾಡೋಕ್ಕೆ ತೊಗೊಂಡಿದ್ದೀನಿ ಸೊ ಸ್ವಲ್ಪ ರಫ್ ಆಗಿ ಕಟ್ ಮಾಡಿರೋದ್ರಿಂದ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರೋ ಹಾಗೆ ಅಥವಾ ಸ್ವಲ್ಪ ಫ್ರೈ ಆಗಿರೋ ಹಾಗೆ ನೀವು ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಚಿಕ್ಕದು ತುಂಬ ಖಾರ ಇರೋದರಿಂದ ನಾನಿಲ್ಲಿ ನಾಲ್ಕು ತೊಗೊಂಡಿದ್ದೀನಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ಅಂದರೆ ನಾನಿಲ್ಲಿ ಮಾಡ್ತಿರೋ ಪ್ರಮಾಣಕ್ಕೆ ಎಷ್ಟು ಸಾಕು ನೀವು ಜಾಸ್ತಿ ಮಾಡೋದಾದರೆ ಡಬಲ್ ಮಾಡ್ತಾ ಹೋಗಿ ಆ್ಯಂಡ್ ಇದಕ್ಕೆ ಒಂದೂವರೆ ಇಂಚಷ್ಟು ಹಸಿ ಶುಂಠಿ ಅದನ್ನು ಕೂಡ ರಫ್ ಆಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾ ಹೋಗಿ ಚೆನ್ನಾಗಿ ಫ್ರೈ ಮಾಡಿ ಇದು ಫ್ರೈ ಹಾಕ್ತಿದಂಗೆ ಎರಡು ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಅದು ಚಿಕ್ಕದಾಗಿರುತ್ತೆ ನೀವು ಬೇಕಂದರೆ ದೊಡ್ಡದು ತಗೊಂಡ್ರೆ ಒಂದು ತೊಗೋಬೋದು ನಾನಿಲ್ಲಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೇಳೆಗಳನ್ನ ತೊಗೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಎರಡು ಆ್ಯಪಲ್ ಟೊಮೆಟೊ ಮೀಡಿಯಮ್ ಸೈಜ್ದು ಎರಡು ಆ್ಯಪಲ್ ಟೊಮೆಟೊ ರಫ್ ಆಗಿ ಕಟ್ ಮಾಡಿಕೊಂಡು ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲದನ್ನೂ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಹಸಿ ಸ್ಮೆಲ್ ಒಂದು ಸ್ವಲ್ಪನೂ ಇರಬಾರ್ದು ಅಷ್ಟು ಚೆನ್ನಾಗಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಇದೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅದನ್ನು ತಣ್ಣಗಾಕಿದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ತಗೊಳ್ಳಿ ಮಿಕ್ಸಿ ಜಾರಿಗೆ ತೊಗೊಂಡು ಫೈನ್ ಪೇಸ್ಟ್ ಮಾಡಬೇಕು ಇದನ್ನು ಅಷ್ಟೇ ಇನ್ನೇನಿಲ್ಲ ಜಾಸ್ತಿ ನೀರು ಮಿಕ್ಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಎಸ್ ಇದನ್ನು ಈಗ ಫಿ ಪೇಸ್ಟ್ ಮಾಡಿದ್ಮೇಲೆ ಈ ಥರ ಆಗಿದೆ ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ಇಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿ ಅಥವಾ ಒಣಮೆಣಸಿನ ಪುಡಿ ನೀವು ಇದಕ್ಕೆ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಉಪಯೋಗಿಸ್ಬೋದು ನಾನಿಲ್ಲಿ ಮಾಮೂಲಿ ಹೋಮ್ ಮೇಡ್ ರೆಡ್ ಚಿಲ್ಲಿ ಪೌಡರ್ನ ಉಪಯೋಗಿಸಿದ್ದೀನಿ ನಾವೀಗ ಇದಕ್ಕೆ ಒಂದು ಚೆನ್ನಾಗಿ ಪೇಸ್ಟ್ ಮಾಡಿರುವಂಥ ಮಸಾಲೆನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡಿ ಈ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಲೋ ಫ್ಲೇಮಲ್ಲಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಈ ಟೈಮಲ್ಲಿ ನಿಮಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ನಾವೀಗ ಇದಕ್ಕೆ ಹಸಿ ಬಟಾಣಿನ ಮಿಕ್ಸ್ ಮಾಡಬೇಕು ಇದು ತುಂಬ ಎಳೆ ಬಟಾಣಿ ಮತ್ತು ಹಸಿ ಬಟಾಣಿ ಫ್ರೆಶ್ ಬಟಾಣಿ ಆಗಿರೋದ್ರಿಂದ ಮಸಾಲೆ ಒಳಗೇ ಇದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಬೇಗ ಈಗ ಸ್ವಲ್ಪ ನೀರು ಹಾಕೊಳ್ಳಿ ಇಷ್ಟೇ ಸಾಕು ನೀವು ಏನು ಮಿಕ್ಸಿ ಜಾರ್ನ ವಾಶ್ ಮಾಡ್ತೀರಲ್ಲ ಆ ನೀರು ಕೂಡ ಸಾಕಾಗುತ್ತೆ ನನ್ನ ಪ್ರಕಾರ ನಾನಿಲ್ಲಿ ಇನ್ನೊಂಚೂರು ನೀರನ್ನ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ನೀವು ನೋಡ್ಕೊಂಡು ಮಿಕ್ಸ್ ಮಾಡಿ ನೀರನ್ನ ತುಂಬ ತೆಳು ಮಾಡ್ಕೋಬೇಡಿ ಆ್ಯಂಡ್ ಚೆನ್ನಾಗಿ ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಬೇಕು ಆ ಟೈಮಲ್ಲಿ ಬಟಾಣಿ ಎಲ್ಲ ಬೆಂದಿರುತ್ತೆ ನೋಡಿ ಇದು ಬತ್ತಿದೆ ಇವಾಗ ಅಂದರೆ ತುಂಬ ಬೇಗ ಆಗೋಗ್ಬಿಡುತ್ತೆ ನಿಮಗೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಇದು ಗ್ರೇವಿ ಮಾಡಿಬಿಡ್ಬೋದು ನೀವು ನೋಡಿ ಈ ಟೈಮಲ್ಲಿ ನಾವು ಒಂದು ಚೆನ್ನಾಗಿ ಕುದ್ದು ಇದು ಬತ್ತುತ್ತಾ ಇರೋಂಥ ಟೈಮಲ್ಲಿ ನಾವು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಒಂದು ಟೂ ಟು ಫೈವ್ ಮಿನಿಟ್ಸ್ ಕುದ್ರೆ ಸಾಕಿದು ಅಂದರೆ ಗರಂ ಮಸಾಲ ಎಲ್ಲ ಗ್ರೇವಿಗೆ ಚೆನ್ನಾಗಿ ಹೊಂದ್ಕೋಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ಇಂಪಾರ್ಟೆಂಟ್ ಅಂದರೆ ಲೋ ಫ್ಲೇಮಲ್ಲಿ ಇರಬೇಕು ಲೋ ಫ್ಲೇಮಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಬಟರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಹೋಮ್ ಮೇಡ್ ಬಟರ್ ಇದು ಫ್ರಿಜ್ಜಲ್ಲಿತ್ತು ಸೊ ತುಂಬ ಗಟ್ಟಿ ಇದೆ ಬೇಗ ಮೆಲ್ಟ್ ಆಗೋಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತೆ ಈ ಬಟರ್ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನಮ್ಮ ಗ್ರೇವಿಗೆ ತುಂಬ ಟೇಸ್ಟ್ ಕೊಡುತ್ತೆ ಬಟರು ನೀವು ಬಟರ್ ತಿನ್ನಲ್ಲ ಅಂದರೆ ಹೆಚ್ಚೋಕೆ ಮಿಕ್ಸ್ ಮಾಡೋ ಅಗತ್ಯ ಇಲ್ಲ ಜಸ್ಟ್ ಸ್ಕಿಪ್ ಮಾಡಿ ಬಟ್ ಮಟರ್ ಹಾಕಿ ಬಟರ್ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಅಷ್ಟೇ ನಮಗೆ ತುಪ್ಪ ಹಾಕಿದ್ರೂ ಓಕೆ ಬಟ್ ನಮಗೇನಂದ್ರು ಈ ಗ್ರೇವಿಗಳಿಗೆಲ್ಲ ಕ್ರೀಮು ಮತ್ತು ಬಟರ್ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರೋದು ನಾವು ಇದಕ್ಕೆ ಕ್ರೀಮ್ ಕೂಡ ಮಿಕ್ಸ್ ಮಾಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಬಟ್ ನಾನಿಲ್ಲಿ ಕ್ರೀಮ್ ಮಿಕ್ಸ್ ಮಾಡಿಲ್ಲ ಜಸ್ಟ್ ಬಟರ್ ಮಿಕ್ಸ್ ಮಾಡಿದೆ ಎಸ್ ಗ್ರೇವಿ ರೆಡಿ ಆಯಿತು ಈಗಿದ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ತುಂಬ ಕಲರ್ಫುಲ್ ಆಗಿರೋವಂಥ ಮತ್ತು ಟೇಸ್ಟಿ ಆಗಿರೋಂಥ ಸ್ಪೈಸಿ ಆಗಿರೋವಂಥ ಬಟಾಣಿ ಮಸಾಲ ರೆಡಿಯಾಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬ ಇಂಪಾರ್ಟೆಂಟ್ ಸೊ ನೀವೇನು ಹೇಳ್ತೀರೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ಗಳ ಮೂಲಕ ಶೇರ್ ಮಾಡಿ ಆ್ಯಂಡ್ ಇದು ಇವತ್ತು ಗೀ ರೈಸ್ ಜೊತೆ ನಾನು ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಟೇಸ್ಟ್ ಮಾಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thanks for watching.